ಇವತ್ತು ನಾವು ಥಟ್ಟನೆ ಮಾಡುವ ಆರೋಗ್ಯಕರ ಬ್ರೇಕ್ಫಾಸ್ಟ್ ಸೀರೀಸ್ಗಳಲ್ಲಿ ಇನ್ನೊಂದು ರೆಸಿಪಿ ನೋಡೋಣ. ನುಗ್ಗೆಸೊಪ್ಪು ಮತ್ತು ಹುರಿದ ಶೇಂಗಾ ಹಾಕಿ ರೊಟ್ಟಿ ಹೇಗೆ ಮಾಡೋದಂತ ನೋಡೋಣ. ನಮಸ್ಕಾರ, ಅಂಬಿಕಾ ಶೆಟ್ಟಿಸ್ ಕಿಚನ್ ಕನ್ನಡ ಚಾನೆಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಪಾತ್ರೆಗೆ 1.5 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ 1.5 ಕಪ್ ಆಗುವಷ್ಟು ಹೆಚ್ಚಿದ ನುಗ್ಗೆಸೊಪ್ಪು, 1/2 ಕಪ್ ಆಗುವಷ್ಟು ಹೆಚ್ಚಿದ ಕೊತ್ತಂಬರಿ ಸೊಪ್ಪು, 1 ಹಸಿಮೆಣಸು ಸಣ್ಣಗೆ ಹೆಚ್ಚಿರೋದು, ಇವೆಲ್ಲದರ ಜೊತೆಗೆ 1 ದೊಡ್ಡ ಚಮಚ ಸಣ್ಣಗೆ ಹೆಚ್ಚಿರುವ ಹಸಿ ಶುಂಠಿ, 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ಹಾಕ್ಕೊಳ್ಬೇಕು, 1 ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ, ತುರಿದಿರುವ ಕ್ಯಾರೆಟ್ ಕೂಡ 1 ಹಾಕ್ತಾಯಿದ್ದೇನೆ, 1/4 ಕಪ್ ಆಗುವಷ್ಟು ಶೇಂಗಾ ಪುಡಿ ಇದೆ, 1/2 ಚಮಚ ಆಗುವಷ್ಟು ಉಪ್ಪಿದೆ. ಶೇಂಗಾನ ಮೊದಲು ಡ್ರೈ ರೋಸ್ಟ್ ಮಾಡಿಕೊಂಡು, ಅಂದರೆ ಎಣ್ಣೆ ಏನು ಹಾಕದೆ ಚೆನ್ನಾಗಿ ಹುರಿದು ಅದರ ಸಿಪ್ಪೆ ತೆಗೆದು ತರಿ ತರಿಯಾಗಿ ಪುಡಿ ಮಾಡಿ ನಂತರ ಇಲ್ಲಿ ಹಾಕಿರೋದು. ಹಾಗೆ ಶೇಂಗಾ ಹುಡಿ ಹಾಕೋದ್ರಿಂದ ರುಚಿ ಚೆನ್ನಾಗಿರ್ತದೆ. ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಬೇಕು. ನನಗೆ ಸುಮಾರು 1 ಕಪ್ ಆಗಿ ಮತ್ತೆ 1/3 ಕಪ್ ಆಗುವಷ್ಟು ನೀರು ಬೇಕಾಗಿದೆ. ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಬೇಕು. ಸ್ವಲ್ಪ ಮೃದುವಾಗಿ ನಾವು ಹೇಗೆ ಚಪಾತಿಗೆ ಹಿಟ್ಟು ಕಲಿಸ್ತೇವೆ ಅದೇ ರೀತಿ ಹಿಟ್ಟನ್ನು ಕಲಸ್ಕೊಳ್ಬೇಕು. ನಾನು ಈ ಹಿಂದೆ ಎಲ್ಲ ಮಾಡಿ ತೋರಿಸಿದಾಗೆ ಪಾರ್ಚ್ಮೆಂಟ್ ಪೇಪರ್ ಅಥವಾ ಬಾಳೆ ಎಲೆ ಇದ್ದರೆ ಬಾಳೆ ಎಲೆ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ನೀವು ರೊಟ್ಟಿ ತಟ್ಕೊಳ್ಬೋದು ತೆಳ್ಳಗೆ, ಅಥವಾ ನಾನು ಮಾಡ್ತಾ ಇರೋ ಹಾಗೆ ಡೈರೆಕ್ಟಾಗಿ ಕಾವಲಿ ಮೇಲೆ ಕೂಡ ರೊಟ್ಟಿ ತಟ್ಬೋದು. ನಾನು ಇದನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೋಸ್ಕರ ಮಾಡಿರೋದ್ರಿಂದ ನನಗೆ ಸ್ವಲ್ಪ ಬೇಗನೆ ಮಾಡಬೇಕಿತ್ತು. ಹಾಗಾಗಿ ಡೈರೆಕ್ಟಾಗಿ ಕಾವಲಿ ಮೇಲೆ 2-3 ರೊಟ್ಟಿ ತಟ್ಕೊಂಡು ಮಾಡ್ತಾ ಇದ್ದೇನೆ. 1 ಅಥವಾ 2 ಚಮಚ ಎಣ್ಣೆ ಹಾಕ್ಕೊಂಡು ಕಾವಲಿ ಸರಿಯಾಗಿ ಬಿಸಿ ಆದ ಮೇಲೆ ರೊಟ್ಟಿ ಹಿಟ್ಟನ್ನು ಹಾಕಿ ಹೀಗೆ ರೊಟ್ಟಿ ತಟ್ಕೊಳ್ಬೇಕು. ನಾನು ಆಗಲೇ ಹೇಳಿದಾಗೆ ನಾನು 3 ರೊಟ್ಟಿ ಒಮ್ಮೆಲೆ ಹಾಕ್ಕೊಳ್ತಾ ಇದ್ದೇನೆ ದೊಡ್ಡ ಕಾವಲಿಯಲ್ಲಿ. ಸ್ವಲ್ಪ ಚಿಕ್ಕ ಚಿಕ್ಕ ರೊಟ್ಟಿ ಮಾಡ್ಕೊಂಡಿದ್ದೇನೆ. ಹೀಗೆ ಮಾಡೋದ್ರಿಂದ ನಾವು ಬೇಗ ಬೇಗನೆ ಮಾಡ್ಕೊಳ್ಬೋದು ಗಡಿಬಿಡಿಯಲ್ಲಿರುವಾಗ. ಇಲ್ಲ, ನಾನು ಈ ಹಿಂದೆ ಎಲ್ಲ ತೋರಿಸಿರೋ ಹಾಗೆ ಒಂದು ಪಾರ್ಚ್ಮೆಂಟ್ ಪೇಪರ್ ಮೇಲೆ, ಅಂದರೆ ಬೇಕಿಂಗ್ ಶೀಟ್ ಮೇಲೆ ನೀವು ರೊಟ್ಟಿ ತೆಳ್ಳಗೆ ದೊಡ್ಡದಾಗಿ ತಟ್ಕೊಂಡು ಒಂದೊಂದೇ ದೊಡ್ಡ ದೊಡ್ಡ ರೊಟ್ಟಿನೂ ಕೂಡ ಮಾಡ್ಕೊಳ್ಬೋದು. ಮಧ್ಯಮ ಉರಿಯಲ್ಲಿ ಇಟ್ಕೊಳ್ಳಿ, ಆದರೆ ರೊಟ್ಟಿ ತಟ್ಟುವ ಸಮಯದಲ್ಲಿ ಮಾತ್ರ ಉರಿನ ಪೂರ್ತಿ ಚಿಕ್ಕದಿರಬೇಕು, ಇಲ್ಲದಿದ್ದರೆ ಕೈಗೆ ಬಿಸಿ ತಾಗ್ತದೆ. ಒಂದು ಸರಿ ರೊಟ್ಟಿ ತಟ್ಟಿ ಆದ ಮೇಲೆ ನೀವು ಉರಿನ ಮಧ್ಯಮಕ್ಕೆ ಜಾಸ್ತಿ ಮಾಡಿಕೊಂಡ್ರೆ ಆಯಿತು. ಎರಡೂ ಕಡೆ ಚೆನ್ನಾಗಿ ಬೇಯಿಸಬೇಕು. ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸಿದರೆ ಹದವಾಗಿ ಬೇಯುತ್ತದೆ ಮತ್ತು ಸೀದ್ ಹೋಗೋದಿಲ್ಲ. ಈ ರೊಟ್ಟಿ ತಿನ್ನಲಿಕ್ಕೆ ಎಷ್ಟು ರುಚಿಯಾಗಿರ್ತದೆ ಅಷ್ಟೇ ಆರೋಗ್ಯಕರವಾಗಿದೆ ಕೂಡ. ನುಗ್ಗೆಸೊಪ್ಪನ್ನು ಬೇರೆ ಬೇರೆ ರೀತಿಯಲ್ಲಿ ಅಡುಗೆಗಳಲ್ಲಿ ನಾವು ಉಪಯೋಗಿಸಬಹುದು. ಇದು ಒಂದು ರೀತಿ. ನುಗ್ಗೆಸೊಪ್ಪಿನ ರೊಟ್ಟಿ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೊಂದು ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ. ನಿಮ್ಮೆಲ್ಲರ ದಿನ ಶುಭವಾಗಿರಲಿ. ಧನ್ಯವಾದಗಳು.